ಫ್ರೆಂಡ್ಸ್, ನಾವು 11th ಜೂನ್ ಮಂಗಳವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ನಾವು 6th ಜೂನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಯಾವ ರೀತಿ ಮೊಮೆಂಟಮ್ ಇತ್ತು ಅಂತ ನೋಡೋಣ. ಪ್ರಧಾನಮಂತ್ರಿ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವ್ರ ಜೊತೆಗೆ 72 ಕ್ಯಾಬಿನೆಟ್ ಮಿನಿಸ್ಟರ್ಸ್ ಗಳು ಪ್ರಮಾಣ ವಚನ ಸ್ವೀಕರಿಸಿದ್ರು. ಸೊ ಇದನ್ನ ಕನ್ಸಿಡರ್ ಮಾಡಿ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಆದ್ರೆ ಕ್ಯಾಬಿನೆಟ್ ಮಿನಿಸ್ಟ್ರಿಗಳ ಪೋರ್ಟ್ಫೋಲಿಯೋ ಯಾರು ಯಾವ ಖಾತೆಯನ್ನು ಪಡಿತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇನ್ನು ಬರದೇ ಇರೋ ಕಾರಣ ಮಾರ್ಕೆಟ್ ದಿನವೆಲ್ಲ ವಾಲಟಿಲಿಟಿ ನಲ್ಲಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ ನಿಫ್ಟಿ ಡೇ ಲೋ ನಲ್ಲಿ ಬಂದು 23,234 ಹತ್ರ ಕ್ಲೋಸಿಂಗ್ ನ ಕಟ್ಟಿದೆ. ಹೊಸ ಲೈಫ್ ಟೈಮ್ ಐನ ಮಾಡಿದ್ದು 23,411. ಸೊ ನಾವು ಮಂಗಳವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡೋಕ್ಕಿಂತ ಮುಂಚೆ ನಾಳೆ ದಿನ ಅಂದ್ರೆ 11th ಜೂನ್ 5 ಡೇ ಹಾಗೂ 10 ಡೇ ಮೂವಿಂಗ್ ಆವರೇಜಸ್ ಯಾವ ಲೆವೆಲ್ ಅಲ್ಲಿ ಬರ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡೋಣ. 5 ಡೇ ಮೂವಿಂಗ್ ಆವರೇಜ್ 23,100 ಹತ್ರ ಬರುತ್ತೆ ಹಾಗೂ 10 ಡೇ ಮೂವಿಂಗ್ ಆವರೇಜ್ 23,000 ಹತ್ರ ಬರುತ್ತೆ. ಸೊ ನಾವು ಇನ್ನು ನಿಫ್ಟ್ ನಲ್ಲಿ ಬೈ ಅಂಡ್ ಡಿಪ್ಸ್ ಸ್ಟ್ರಾಟಜಿನ ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ ಏನಾದ್ರೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಅರೌಂಡ್ 10 AM ನಂತರ 15 ಮಿನಿಟ್ಸ್ ಒಂದು ಗ್ರೀನ್ ಕ್ಯಾಂಡಲ್ ಆಗಿ ಆ ಗ್ರೀನ್ ಕ್ಯಾಂಡಲ್ ಮೇಲೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ 23,400 ವರೆಗೆ ಬರೋ ಚಾನ್ಸಸ್ ಇರುತ್ತೆ ಹಾಗೂ 23,500 ವರೆಗೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದೆ. ಸೊ ಇಲ್ಲಿವರೆಗೆ ನಾವು ನಿಫ್ಟಿ ನಲ್ಲಿ ಲೋವರ್ ಲೆವೆಲ್ ಇಂದ ರಿಕವರಿನ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಸೊ ಕಾಲ್ ಪೊಸಿಷನ್ ತಗೊಳೋದಕ್ಕಿಂತ ಮುಂಚೆ ಯಾವ ರೀತಿಯ ಪ್ರೈಸ್ ಆಕ್ಷನ್ ಆಗ್ತಾ ಇದೆ ಅಂತ ನೋಡ್ಕೊಂಡು ನಾವು ಕಾಲಲ್ಲಿ ಪೊಸಿಷನ್ ತಗೋಬಹುದು. ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗಿ ಅಪ್ಪು ಕಾಣಕ್ಕೆ ಶುರು ಆದ್ರೆ ಇಲ್ಲಿ ರೆಸೆಷನ್ ಝೋನ್ ಇರುತ್ತೆ ಟಿಲ್ 23,411. ಸೊ ಈ ಲೆವೆಲ್ ಅಲ್ಲಿ ಯಾವುದೇ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು, ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಇನ್ನು ಡೈರೆಕ್ಟ್ ಆಗಿ 23,411 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ 23,600 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ 23,411 ಮೇಲೆ ಕೂಡ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು ಹಾಗೂ ಯಾವುದೇ ಟಿಪ್ ಅಲ್ಲಿ ನಿಯರ್ 23,100 23,000 ಈ ಲೆವೆಲ್ ಗಳ ಹತ್ರದಲ್ಲಿ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆಗ್ತಾ ಇದ್ರೆ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು ನಾವು ಪುಟ್ ಪೊಸಿಷನ್ಸ್ ನ ಯಾವಾಗ ತಗೋಬಹುದು ಅಂತ ನೋಡೋದಾದ್ರೆ ಏನಾದ್ರೂ 11 ಗಂಟೆ ನಂತರ 11 AM ನಂತರ ಟ್ರೆಂಡ್ ನೆಗೆಟಿವ್ ಆಗಿದ್ರೆ ಆಗ ನಾವು ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು ಹಾಗೂ ಡೇ ಹೈ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ನಿಫ್ಟಿ ನಲ್ಲಿ ಪುಟ್ ಪೊಸಿಷನ್ಸ್ ತಗೊಳ್ಳಿ, ಇಲ್ದಿದ್ರೆ ಆದಷ್ಟು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಮಾತ್ರನೇ ನೀವು ಕನ್ಸರ್ನ್ ಮಾಡಿ. ಸೊ ಈಗ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿ ಕೂಡ ಡೈಲಿ ವಾಲಟಿಲಿಟಿ ನಂತರ 49,687 ಹತ್ರ ಕ್ಲೋಸ್ ಆಗಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 49,780 ಬರ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಮಂಗಳವಾರ ದಿನ 5 ಡೇ ಮೂವಿಂಗ್ ಆವರೇಜ್ 49,687 ಹತ್ರ ಬರುತ್ತೆ ಹಾಗೂ 10 ಡೇ ಮೂವಿಂಗ್ ಆವರೇಜ್ 49,400 ಹತ್ರ ಬರುತ್ತೆ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಈ ಎಲ್ಲೋ ಲೈನ್ ಏನಿದೆ ಇದು 20 ಡೇ ಮೂವಿಂಗ್ ಆವರೇಜ್, ಬ್ಲೂ ಲೈನ್ 10 ಡೇ ಮೂವಿಂಗ್ ಆವರೇಜ್, ಈ ಹ್ಯಾಶ್ ಕಲರ್ ಲೈನ್ 5 ಡೇ ಮೂವಿಂಗ್ ಆವರೇಜ್. ಸೊ 20 ಡೇ ಮೂವಿಂಗ್ ಆವರೇಜ್ 49,200 ಹತ್ರದಲ್ಲಿ ಬರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ಬೈ ಆನ್ ಡಿಪ್ಸ್ ಆಗಿ ಪೊಸಿಷನ್ಸ್ ನ ತಗೋಬೇಕು. ಇಲ್ಲಿ ಕೂಡ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆದ್ರೆ ಮಾತ್ರನೇ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಆಗಿ 10 ಗಂಟೆ ನಂತರ ರಿವರ್ಸಲ್ ಕಾಣ್ತಾ ಇದ್ರೆ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ 50,000 ಪ್ಲಸ್ ಕೂಡ ಹೋಗೋ ಚಾನ್ಸಸ್ ಇದೆ ಮಂಗಳವಾರ ದಿನ. ಇನ್ನು 49,200 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ರಿಸ್ಕಿ ಟ್ರೇಡರ್ಸ್ ಪುಟ್ ಪೊಸಿಷನ್ಸ್ ಬಗ್ಗೆ ಯೋಚನೆ ಮಾಡ್ಬೋದು. ಇಲ್ಲಿಂದ ಬರೋ ಕರೆಕ್ಷನ್ ತುಂಬಾ ಶಾರ್ಪ್ ಆಗಿರುತ್ತೆ. ಸೊ ನೀವು ಪುಟ್ ಅಲ್ಲಿ ಪೊಸಿಷನ್ ತಗೊಂಡಿದ್ರೆ ನಿಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ ಆದಷ್ಟು ಬೇಗ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು, ಯಾವುದೇ ಲೆವೆಲ್ ಇಂದ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಪುಟ್ ಪೊಸಿಷನ್ಸ್ 49,200 ಕೆಳಗಡೆ ಟ್ರೈ ಮಾಡಿದ್ರೆ ಲೋವರ್ ಲೆವೆಲ್ ಅಲ್ಲಿ 48,500 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇದೆ. ಸೊ ಓನ್ಲಿ ರಿಸ್ಕಿ ಟ್ರೇಡರ್ಸ್ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಬ್ಯಾಂಕ್ ನಿಫ್ಟಿಗೆ ನಾವು 50,200 ಮೇಲೆ ಹೋದ್ರೆ ಮಾತ್ರನೇ
ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ದಿದ್ರೆ ಈ ಯಾವುದೇ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ 50,200 ಮೇಲೆ ನಾವು ಸಿ ಪೊಸಿಷನ್ಸ್ ನ ತಗೊಂಡ್ರೆ ಇಲ್ಲಿಂದ ಬರೋ ಅಪ್ ಒನ್ ಆರ್ ಟೂ ಡೇಸ್ ಅಲ್ಲಿ 51,000 ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ 50,200 ಮೇಲೆ ಕಾಲ್ ಪೊಸಿಷನ್ ತಗೊಳ್ಳೋಣ. ಇಲ್ದಿದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೆಳಗಡೆ 49,400, 49,200 ಅಥವಾ 49,600 ಈ ಯಾವುದೇ ಲೆವೆಲ್ ಇಂದ ರಿವರ್ಸಲ್ ಬರ್ತಾ ಇದ್ರೆ ಕೂಡ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಫ್ಲಾಟ್ ಆಗಿ ಓಪನ್ ಆದ್ರೆ 49,700 ಇಂದ 50,200 ಈ 500 ಪಾಯಿಂಟ್ ರೇಂಜ್ ನೋ ಟ್ರೇಡಿಂಗ್ ರೇಂಜ್ ಆಗಿದೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಂಗಳವಾರ ದಿನ ಪೊಸಿಷನ್ ತಗೊಳ್ಳಿ. ಇದ್ರ ಜೊತೆಗೆ ಮಂಗಳವಾರದ ವೀಕ್ಲಿ ಎಕ್ಸ್ಪೈರಿ ಆಫ್ ಫಿನ್ ನಿಫ್ಟಿ ಲೆವೆಲ್ಸ್ ಗಳ ಅಪ್ಡೇಟ್ಸ್ ಏನಾದ್ರೂ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಲ್ಲಿಂದ ಮಾಹಿತಿನ ಪಡಿಬಹುದು. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಏನೇ ಅಪ್ಡೇಟ್ಸ್ ಚೇಂಜಸ್ ಇದ್ರೆ ಕೂಡ ಅದನ್ನ ನಾವು ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.